ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣೋ ಶರಣಾರ್ಥಿಗಳು. ದೀಕ್ಷೆಯನ್ನು ಪಡೆದ ಬಳಿಕ ಶಿಷ್ಯನಿಗೆ ಒಂದು ಮುಕ್ತಿಯ ಸಾಮ್ರಾಜ್ಯದ ಒಡೆಯನಾಗುವಂತಹ ಅವಕಾಶವನ್ನು ಗುರು ಕಲ್ಪಿಸಿಕೊಡ್ತಾ ಇದ್ದಾನೆ. ಪುಣ್ಯಾಂಗನೆಯ ಸುತಂಗೆ ಪಿತನುಂಟು, ಪಿತಾಮಹನುಂಟು, ಪ್ರಪಿತಾಮಹನುಂಟು. ಪುಣ್ಯಾಂಗನೆಯ ಸುತಗೆ ಪಿತನಿಲ್ಲ, ಮೇಲೇನೂ ಇಲ್ಲ, ಅವನ ಬದುಕು ನೆಗೆಗೇಡೆ. ಭಕ್ತಾಂಗನೆಯ ಸುತನಃ ಭಕ್ತಂಗೆ ಪಿತನು ಗುರು, ಪಿತಾಮಹನು ಜಂಗಮ, ಪ್ರಪಿತಾಮಹನು ಮಹದ ಲಿಂಗ ಉಂಟು, ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇಲ್ಲಿ ಉರ್ಲಿಂಗ ಪೆದ್ದಿಗಳು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಗುರುಕರಜಾತನಾದ ಶಿಷ್ಯನಿಗೆ ಏನು ಇದೆ? ಪುಣ್ಯಾಂಗನೆಯ ಸುತ್ತಂಗೆ ಪಿತನುಂಟು, ಪಿತಾಮಹನುಂಟು, ಪ್ರಪಿತಾಮಹನುಂಟು ಅಂತ ಹೇಳ್ತಾ ಇದ್ದಾರೆ. ಪುಣ್ಯಾಂಗನಿ ಅಂದರೆ ಪತಿ ಇರುವಂತಹ ಒಂದು ಸದ್ಗೃಹಿಣಿಗೆ. ಆ ಒಂದು ಮಗನಿಗೆ ಪಿತನೂ ಇದ್ದೇನೆ, ಪ್ರಪಿತನೂ ಇದ್ದಾನೆ, ಮತ್ತು ಪ್ರಪಿತ ಪಿತಾಮಹ ಪ್ರಪಿತಾಮನ, ಈ ಮೂರು ಹೆಸರುಗಳು ಅವನ ಜೊತೆ ಇದೆ. ಆದರೆ ಪುಣ್ಯಾಂಗನೆಯ ಸುತ್ತಂಗೆ ಅದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಭಕ್ತನಾದವನಿಗೆ ಯಾರು ಪಿತ, ಯಾರು ಪಿತಾಮಹ, ಯಾರು ಪ್ರಪಿತಾಮಹ ಅಂದರೆ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಭಕ್ತಾಂಗನೆಯ ಸುತನ ಸದ್ಭಕ್ತಂಗೆ ಪಿತನು ಗುರು, ಗುರು ತಂದೆ, ಪಿತಾಮಹನು ಜಂಗಮ, ಜಂಗಮ ನಂತರ ಪ್ರಪಿತಾಮಹನು ಮಹಾಲಿಂಗಧರಿವು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಕ್ತಿಯನ್ನು ಅಳವಟ್ಟಿರುವಂಥ ಶಿಷ್ಯನಿಗೆ ಒಂದು ಗುರುತಿರ್ತದೆ. ಭಕ್ತಿ ಇಲ್ಲದ ನಿರ್ಭಕ್ತನಿಗೆ ಯಾವುದೂ ಕುರುಹಿಲ್ಲ. ಅದಕ್ಕೆ ನಮಗೆ ಕುರುಹು ಬೇಕು, ನಮಗೊಂದು ಅಡ್ರೆಸ್ ಬೇಕು ಅಂದರೆ ನಾವು ಗುರುವಿನ ಕರಜಾತರಾಗಬೇಕು. ಗುರುವಿನ ಕರಜಾತರಾದಾಗ ನಮಗೊಂದು ಅಡ್ರೆಸ್ ಇರ್ತದೆ, ಒಂದು ವಿಳಾಸ ಸಿಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಮ್ಮ ಗುರುತು ಸಿಗಬೇಕು ಅಂದರೆ ನಾವು ಗುರುವಿನ ಕೈ ಹಿಡಿಬೇಕು, ಗುರುವಿನ ಶರಣಾಗತಿಯಾಗಬೇಕು. ಗುರುವಿಗೆ ನಮ್ಮ ತಂದೆ ಅಂತ ನಾವು ಸ್ವೀಕಾರ ಮಾಡಿದಾಗ ಮಾತ್ರ ನಮಗೆ ಒಂದು ವಿಳಾಸ ಇರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಗುರು ನಮಗೆ ಎಲ್ಲವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಅಂಥ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ನಮ್ಮ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅದ. ಇಲ್ಲಾಂದರೆ ಯಾವುದೋ ಗುರುವಿನ ಕೈ ಹಿಡಿದ್ರೆ ನಮಗೇನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂದರೆ ಪಾಡಬಾರದ ಕಷ್ಟ ನಾವು ಪಡ್ತಾ ಇದ್ದೀವಿ. ಗುರು ಅಂದರೆ ಸಾಮಾನ್ಯ ಅಲ್ಲ, ಗುರುವಿನ ಸ್ವರೂಪ ಮತ್ತು ದೇವರ ಸ್ವರೂಪ ಒಂದೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರೆ ತುಜುಕೋ ಖುದಾಕಹು ಯಾ ಖುದಾಕೋ ಖುದಾಕಹು ದೋನೋ ಕೈ ಶಕ್ಲ್ ಏಕ್ ಸಾ ಅಂತ ಹೇಳ್ತಿದ್ದಾರೆ. ಗುರುವಿಗೆ ಹೇಳ್ತಾ ಇದ್ದಾರೆ ತುಜುಕೋ ಖುದಾಕಹು ಯಾ ಖುದಾಕೋ ಖುದಾಕಹು ದೋನೋ ಕೈ ಶಕ್ಲ್ ಏಕ್ ಜೈಸ. ಅಂದರೆ ಎರಡು ಇಬ್ಬರ ಸ್ವರೂಪ ಒಂದೇ, ಪರಮಾತ್ಮ ಮತ್ತು ಗುರು ಬೇರೆಯಲ್ಲ. ಪರಮಾತ್ಮನ ಸಾಕಾರ ರೂಪವೇ ಗುರುವಾಗಿ ನಮ್ಮನ್ನೆಲ್ಲ ಈ ಒಂದು ಬಂಧನದಿಂದ ಬಿಡಿಸುವಂತಹ ಗುರು ನಮಗೆ ಮುಕ್ತಿಯ ಸಾಮ್ರಾಜ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ಯೋಗ್ಯ ಗುರುವನ್ನು ಆರಿಸಿಕೊಳ್ಳೋದು ಬಹಳ ಮಹತ್ವವಾಗಿರುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಪಾನಿಪೀನ ಚಾನ್ಕೆ ಗುರು ಮಾನ ಜಾನ್ಕೆ ಅಂತ. ಗುರುವಿಗೆ ಬಹಳ ಒಂದು ಭಕ್ತಿಯಿಂದ, ಬರೀ ಭಾವದಿಂದ ಅಷ್ಟೇ ಅಲ್ಲ, ಜ್ಞಾನದಿಂದ ಬುದ್ಧಿಯಿಂದ ಗುರುವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಗುರು ಆಯ್ಕೆ ಮಾಡ್ಕೋಬೇಕಾದ್ರೆ ಭಾಳ ವಿಚಾರ ಮಾಡಬೇಕು. ಕಾವಿ ತೊಟ್ಟವರಾಗಲಿ, ವೇಷ ತೊಟ್ಟವರಾಗಲಿ, ತಲೆ ಬೋಳಿಸ್ಕೊಂಡವರಾಗಲಿ, ಕೂದಲು ಬಿಟ್ಟವರಾಗಲಿ, ಇವರು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅವರು ವೇಷಧಾರಿಗಳಾಗ್ತಾ ಇದ್ದಾರೆ. ಅವರು ವೇಷಧಾರಿಗಳಾಗಿ ತಮ್ಮ ಹೊಟ್ಟೆಯನ್ನು ಹೊರಿತಾ ಇರ್ತಾರೆ. ಅದಕ್ಕಾಗಲೇ ಈ ವೇಷ ಹಾಕ್ಕೊಂಡು ಜನರಿಗೆ ಮೋಸ ಮಾಡಿ ಅವರಿಗೆ ಮುಕ್ತಿ ಮಾರ್ಗದಿಂದ ಸರಿಸಿ ಮತ್ತೆ ಈ ಒಂದು ಸಂಸಾರ ಬಂಧನದಲ್ಲಿ ಅವರಿಗೆ ತಳ್ತಾ ಇದ್ದಾರೆ. ಒಂದು ಸಲ ಏನಾಗಿತ್ತು ಅಂದರೆ ಒಬ್ಬ ಗುರು ಶಿಷ್ಯನ ಮನೆಗೆ ಹೋಗ್ತಾನೆ. ಹೀಗೆ ರಾಶಿಯಾದಾಗ ಊರೂರಿಗೆ ಹೋಗಿ ರಾಶಿ ತುಂಬಿಕೊಂಡು ಅವರಿಂದ ದವಸ ಧಾನ್ಯಗಳೆಲ್ಲ ತೊಗೊಂಡು ತನ್ನ ಹೊಟ್ಟೆ ಹೊರೆಯುವಂಥ ಒಬ್ಬ ಗುರು ಇರ್ತಾನೆ. ಅವನು ಕಂಟ್ಲೆ ಅಂದರೆ ಎತ್ತು, ಅದ್ರ ಮೇಲೆ ಕುಂತು ಎಲ್ಲ ಊರೂರಿಗೆ ಹೋಗಿ ರಾಶಿ ತೊಗೊಂಡು ಬರ್ತಾನ. ಒಂದು ಸಲ ಹೀಗೆ ಒಬ್ಬ ಶಿಷ್ಯನ ಮನೆಗೆ ಹೋಗ್ತಾನೆ. ಶಿಷ್ಯನ ಮನೆಗೆ ಹೋದಾಗ ಶಿಷ್ಯ ಬಹಳ ಸಂತೋಷದಿಂದ ಗುರುವಿಗೆಲ್ಲ ಸ್ವಾಗತ ಮಾಡಿ ಅವರಿಗೆಲ್ಲ ಪೂಜೆ ಪ್ರಸಾದಕ್ಕೆ ಎಡೆ ಮಾಡ್ತಾನೆ. ಪೂಜೆ ಪ್ರಸಾದಕ್ಕೆಲ್ಲ ಎಡೆ ಮಾಡ್ತಾನೆ. ಅವನಿಗೆ ಪೂಜೆ ಕೂಡಬೇಕಾದ್ರೆ ಒಂದು ಹೊಸ ಜಮಖಾನಿ, ಒಂದು ಗೊಂಗಡಿ ಹಾಸ್ತಾನವ. ಗೊಂಗಡಿ ಅಂದರೆ ಕಂಬಳಿ ಹಾಸ್ತಾನೆ. ಆವಾಗ ಗುರು ಪೂಜೆಗೆ ಬಂದು ಕೂಡ್ತಾರೆ. ಅವ್ರ ದೃಷ್ಟಿ ಎಲ್ಲಿ ಹೋಗ್ತದಂದ್ರೆ ಅದು ಹೊಸ ಜಮಖಾನಿ, ಹೊಸ ಕಂಬಳಿ ಮೇಲೆ ಅವನ ದೃಷ್ಟಿ ಹೋಗ್ತದೆ. ಆವಾಗ ಗುರು ಪೂಜೆ ಕೂಡ್ತಾರೆ, ಶಿಷ್ಯ ಮುಂದೆ ಬಂದು ಕೂಡ್ತಾನೆ.
ಗುರು ಕೈಯಾಗಿ ಲಿಂಗ ಹಿಡಿತಾನೆ. ಲಿಂಗ ಹಿಡಿದು ಏನು ಮಂತ್ರ ಹೇಳ್ತಾನಂದರೆ, ಜಮಖಾಲಿ ಹಾಸ್ಲಕ್ಕಾಯಿತು, ಕಂಬಳಿ ಹೊದ್ಕೊಳ್ಳೋಕ್ಕಾಯಿತು, ಜಮಖಾನಿ ಹಾಸ್ಲಕ್ಕಾಯಿತು, ಕಂಬಳಿ ಹೊದ್ಕೊಳ್ಳೋಕ್ಕಾಯಿತು ಅಂತ ಮಂತ್ರ ಹೇಳ್ತಾನೆ. ಆದರೆ ಶಿಷ್ಯನು ಭಾಳ ಶಾಣೆ ಇರ್ತಾನವ, ಅವನು ಕೈಯಾಗಿ ಲಿಂಗ ಹಿಡ್ಕೊಂಡು ಗುರುವಿನ ಮುಂದೆ ಕುಂತು ಅವನು ಮಂತ್ರ ಹೇಳಕ್ಕೆ ಶುರು ಮಾಡ್ತಾನೆ. ಕಂಟ್ಲೆ ಬಿತ್ತಲಕ್ಕಾಯಿತು, ಜೋಳ ಉಳ್ಳಕ್ಕಾಯಿತು ಅಂತ ಹೇಳ್ತಾನವ. ಕಂಟ್ಲೆ ಅಂದರೆ ಗುರು ತಂದಿರುವಂಥ ಒಂದು ಆಕಳು, ಅವ ಜೊತೆ ಅವ್ರಿವರು ಕೊಟ್ಟಿರೋಕ್ಕಂಥ ಒಂದು ದವಸ ಧಾನ್ಯಗಳು ಜೋಳ ಎಲ್ಲ ಹೊತ್ಕೊಂಡು ಬಂದಿರ್ತಾನೆ. ಅವಕವನು ಹೇಳ್ತಾನೆ, ಕಂಟ್ಲೆ ಬಿತ್ತಲಕ್ಕಾಯಿತು, ಜೋಳ ಊಟ ಮಾಡ್ಲಿಕ್ಕಾಯಿತು ಅಂತ ಮಂತ್ರ ಹೇಳಕ್ಕೆ ಶುರು ಮಾಡ್ತಾನೆ. ಗುರುವಿಗೆ ಅರ್ಥ ಆಯಿತು, ಇವ ನನ್ನ ಕಂಟ್ಲೆದ ಮೇಲೆ ನನ್ನ ಜೋಳದ ಮೇಲೆ ಇವ ದೃಷ್ಟಿ ಹಾಕ್ಯಾನಂತ ಅವನಿಗೆ ಗೊತ್ತಾಯಿತು. ಗೊತ್ತಾಗಿ ಅವ ಏನು ಹೇಳ್ತಾನಂದ್ರೆ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ ಅಂತ ಮಂತ್ರ ಶುರು ಮಾಡ್ತಾನೆ. ಅವಾಗ ಶಿಷ್ಯಕ್ಕೆ ಗೊತ್ತಾಯ್ತು, ಅವನು ಭಾಳ ಶಾಣೆ ಇರ್ತಾನೆ ಶಿಷ್ಯ. ಅವ ಹೇಳ್ತಾನೆ, ಗುರುಗಳೇ ನೀವು ಹಂಗಂದ್ರೆ ಹಾಗೆ ಆಗಲಿ, ಹಿಂಗಂದ್ರೆ ಹಿಂಗೆ ಆಗಲಿ, ನೀವು ಹಂಗಂದ್ರೆ ಹಾಗೆ ಆಗಲಿ, ಹಿಂಗಂದ್ರೆ ಹಿಂಗೆ ಆಗಲಿ ಅಂತ ಇವ ಮಂತ್ರ ಶುರು ಮಾಡ್ತಾನೆ. ಅಂದರೆ ಗುರುಗಳು, ಇಂಥ ಗುರುಗಳು ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ತಮ್ಮ ಹೊಟ್ಟೆ ಹೊರಿಯೋದಕ್ಕಾಗಿ, ತಮ್ಮ ಸುಖಕ್ಕಾಗಿ, ತಮ್ಮ ಐಷಾರಾಮ್ಯಕ್ಕಾಗಿ ವೇಷ ತೊಟ್ಟು ಶಿಷ್ಯರಿಂದ ಏನೇನೆಲ್ಲ ಕಬಳಿಸಿ ತಮ್ಮ ಒಂದು ಐಷಾರಾಮ್ಯದ ಜೀವನ ಮಾಡುವಂಥ ಗುರುಗಳು ಬೇಕಾದಷ್ಟು ದಿನಪತ್ರಿಕೆ ತೆಗೆದರೆ, ದಿನ ಟಿ ವಿ ತೆರೆದ್ರೆ ಅಲ್ಲೆಲ್ಲ ಇಂಥ ಸುದ್ದಿಗಳೇ ರಾರಾಜಿಸ್ತಕ್ಕಂಥವು ನೋಡ್ತಾ ಇದ್ದೀವಿ. ಗುರು ಅನ್ನೋಂಥ ಒಂದು ಶಬ್ದದ ಮೇಲೆ ಎಷ್ಟೊಂದು ದೊಡ್ಡ ಕಳಂಕ ತರ್ತಾ ಇದ್ದಾರೆ. ಗುರುವಿಗೆ ಹೇಗೆ ನೆಂಬಬೇಕು, ಯಾವರನ್ನು ಗುರು ಅನ್ನಬೇಕು ಅನ್ನುವಂಥ ಚಿಂತನೆ ಶಿಷ್ಯರಿಗೆ ಭಾಳ ಆಗ್ಯದ. ಅದಕ್ಕೆ ಗುರುವಿಗೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಒಂದು ಚಾಣಾಕ್ಷತನ ಇರಬೇಕು. ಅಂಥ ಒಂದು ಸದ್ಗುರು ಅವ್ರ ಕೈ ಹಿಡಿದಾಗ ಮಾತ್ರ ನಮಗೇನಾಗ್ತಾ ಇದೆ, ಒಂದು ಭಕ್ತಿ ಅಳವಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಕಳ್ಳ ಗುರುಗಳು, ಗುರುಗಳ ಹತ್ರ ಮೂರು ಥರ ಇರ್ತಾರಂತ. ಕಳ್ಳ ಗುರು ಏನು ಮಾಡ್ತಾನ, ಕಳ್ಳ ಗುರು ಕಟ್ಟುವನು ಕರ್ಮವನು ಹೇಳ್ತಾ ಇದ್ದಾರೆ. ಕಳ್ಳ ಗುರು ಅಂದರೂ ವೇಷ ಹಾಕ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡುವಂಥ ಗುರು ಏನು ಮಾಡ್ತಾ ಇದ್ದಾನಂದರೆ ಶಿಷ್ಯನಿಗೆ, ಕಳ್ಳ ಗುರು ಕಟ್ಟುವನು ಕರ್ಮವನು, ಮಧ್ಯಮ ಗುರು ಕಟ್ಟುವನು ಮಂತ್ರತಂತ್ರವನು. ಮಧ್ಯಮ ಗುರು ಏನು ಮಾಡ್ತಾನೆ, ಬರ್ರಿ ನಿಮಗಿಂಥ ದುಃಖ ಅದ ನಿವಾರಣೆ ಮಾಡ್ತೀನಿ, ಈ ಮಂತ್ರ ಹೇಳ್ರಿ, ಈ ತಂತ್ರ ಹೇಳ್ರಿ, ಈ ಪೂಜೆ ಮಾಡಿರಿ, ಈ ಅಭಿಷೇಕ ಮಾಡಿರಿ, ಇಂಥ ಬಣ್ಣದ ಏನು ಉಂಗುರ ಇಟ್ಕೋರಿ, ಇಂಥ ದಾರ ಕಟ್ಕೋರಿ, ಇದೆಲ್ಲ ಹೇಳಿ ಹೇಳಿ ಮತ್ತೆ ಅವನಿಗೆ ಒಂದು ದುಃಖಕ್ಕೆ ತೂಡ್ತಾ ಇದ್ದಾನೆ, ಅಜ್ಞಾನಕ್ಕೆ ದೂಡ್ತಾ ಇದ್ದಾನೆ. ಇವನು ಮಧ್ಯಮ ಗುರು ಏನು ಅಂದರೆ, ಅವನಿಗೆ ಮಂತ್ರ ತಂತ್ರ ಹೇಳಿ ನಿನಗೆ ಎಲ್ಲ ಒಂದು ಸುಖದ ಸಾಧನ ಕೊಡ್ತೀನಿ ಅಂತ ಅವನಿಗೆ ನಂಬಿಸ್ತಿರ್ತಾನೆ. ಇನ್ನು ಉತ್ತಮ ಗುರು ಯಾರು ಅಂದರೆ, ಉತ್ತಮ ಗುರು ಕಟ್ಟುವನು ಯೋಗ ಸಾಮ್ರಾಜ್ಯಕ್ಕೆ ಪಟ್ಟವನು ಅಂತ. ಉತ್ತಮ ಅಂದರೆ ಒಳ್ಳೆಯ ಗುರು, ನಿಜವಾದ ಗುರು. ಆ ಗುರು ಏನು ಮಾಡ್ತಾ ಇದ್ದಾನೆ ಶಿಷ್ಯನಿಗಂದರೆ, ಅವನಿಗೆ ಮುಕ್ತಿಯ ಸಾಮ್ರಾಜ್ಯದ ಪಟ್ಟವನ್ನು ಕಟ್ತಾ ಇದ್ದಾನಂತ. ಇವರೆಲ್ಲ ಬಂಧನಕ್ಕೆ ದುಡಿದ್ರೆ ನಿಜವಾದ ಗುರು ಮುಕ್ತಿಯ ಸಾಮ್ರಾಜ್ಯಕ್ಕೆ ಪಟ್ಟವನ್ನು ಕಟ್ತಾ ಇದ್ದಾನೆ. ಮುಕ್ತಿ ಅಂದರೆ ಏನು, ಮುಕ್ತಿ ಅಂದರೆ ಎಲ್ಲೋ ಸತ್ತ ಮೇಲೆ ಪಡಿತಕ್ಕಂಥದ್ದು ಮುಕ್ತಿ ಅಲ್ಲ. ಶರಣರ ದೃಷ್ಟಿಯಲ್ಲಿ ಮುಕ್ತಿ ಅಂದರೆ ಇರುವಾಗಲೇ ಈ ಎಲ್ಲ ಬಂಧನದಿಂದ ಬಿಡುಗಡೆ ಹೊಂದುವುದು. ಯಾವ ಬಂಧನ ಅದ ನಮಗೆ, ನಾನು ನನ್ನದು ಅನ್ನುವಂಥ ಬಂಧನ ಅದ, ನನ್ನೊಳಗೆ ಸ್ವಾರ್ಥ ಅನ್ನುವಂಥ ಬಂಧನ ಅದ, ಮೋಹ ಅನ್ನುವಂಥ ಬಂಧನ ಅದ. ಎಲ್ಲ ಬಂಧನಕ್ಕೆ ಸಿಕ್ಕಾಕ್ಕೊಂಡು ಭಕ್ತ ಬಳಲ್ತಾ ಇರ್ತಾನೆ, ಶಿಷ್ಯ ತೊಳಲ್ತಾ ಇರ್ತಾನೆ. ಈ ಎಲ್ಲ ಬಂಧನವನ್ನು ಹರಿಸಿ ಜ್ಞಾನದ ಮಾರ್ಗವನ್ನು ತೋರಿಸಿ ಮುಕ್ತಿಯ ಸಾಮ್ರಾಜ್ಯಕ್ಕೆ ಒಡೆಯ ಮಾಡುವನೇ ನಿಜವಾದ ಗುರು. ಮುಕ್ತಿ ಅಂದರೆ ಸಂತೃಪ್ತಿ, ಮುಕ್ತಿ ಅಂದರೆ ಆನಂದ, ಮುಕ್ತಿ ಅಂದರೆ ಶಾಂತಿ. ಇಂಥ ಒಂದು ಶಾಂತಿಯ ಸಾಮ್ರಾಜ್ಯದ ಒಡೆಯನನ್ನಾಗಿ ಶಿಷ್ಯನಿಗೆ ಮಾಡ್ತಾ ಇದ್ದಾನೆ ಗುರು. ಇಲ್ಲ ಅಂದರೆ ಇಂಥ ಒಂದು ಕಳ್ಳ ಗುರುಗಳಿಗೆ, ಇಂಥ ಒಂದು ಮೋಸದ ಗುರುಗಳಿಗೆ ನಾವು ಬೆನ್ನು ಹತ್ತಿದ್ದೀವಿ ಅಂದರೆ ಏನಾಗ್ತಾ ಇದೆ ಅಂದರೆ, ಹಸಿದು ಎಕ್ಕೆಯ ಕಾಯಿ ಮೆಲಿದಂತೆ, ನೀರಡಿಸಿ ಸುಣ್ಣದ ನೀರು ಕುಡಿದಂತೆ, ಬಳ್ಳ ಗುರುಗಳ ಸೇರಿ ಒಳ್ಳವ ಬಿದ್ದಂತೆ. ಇಬ್ಬರು ಕುರುಡ್ರು, ಹೇಳುವಂಥ ಗುರುನೂ ಅಜ್ಞಾನಿ, ಕೇಳುವಂಥ ಶಿಷ್ಯನೂ ಅಜ್ಞಾನಿ. ಇವರಿಬ್ಬರು ಏನು ಮಾಡ್ತಾಯಿದ್ರಂದರೆ, ಆ ಗುರುವಿನ ಕೈ ಹಿಡಿದು ಈ ಗುರು ಕೈ ಹಿಡಿದು ಇಬ್ಬರು ಏನು ಮಾಡ್ತಾಯಿದ್ದಾರಂದರೆ, ಒಂದು ಆಳವಾದ ಕಂದಕಕ್ಕೆ ಬೀಳ್ತಾ ಇದ್ದಾರೆ, ಇಬ್ಬರ ಜೀವನನೂ ನಾಶ ಆಗ್ತಾ ಇದೆ. ಅದಕ್ಕೆ ಗುರು ಆಗಿರ್ತಕ್ಕಂಥವ್ನು ಏನಿರಬೇಕು ಅಂದರೆ, ಅವನು ದೊಡ್ಡ ಮಠ ನೋಡಿ, ಅಥವಾ ಅವ್ರ ದೊಡ್ಡ ಬಂಗ್ಲೆ ನೋಡಿ, ಅಥವಾ ಅವ್ರ ದೊಡ್ಡ ಕಾರ್ ನೋಡಿ, ಅವ್ರ ಕೈಯಾಗೆಲ್ಲ 10 ಉಂಗುರುಗಳು ನೋಡಿ, ಅವ್ರ ದೊಡ್ಡ ಪೀಠ ನೋಡಿ ಅವ್ರಿಗೆ ದೊಡ್ಡ ಗುರುಗಳು ಅನ್ನಬಾರ್ದು. ಅದಕ್ಕೆ ಗುರುವಸ್ವಣ್ಣರು ಹೇಳ್ತಾ ಇದ್ದಾರೆ,
ಅಡ್ಡ ದೊಡ್ಡ ನಾನಲ್ಲವಯ್ಯ, ದೊಡ್ಡ ಬಸಿರು ಎನಗಿಲ್ಲವಯ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವಿವತ್ತು ಗುರುಗಳು ದೊಡ್ಡವರು ಅಂತ ಯಾರಿಗಂತೀವಿ ಅಂದರೆ, ಭಾಳ ದೊಡ್ಡ ಮಠ ಕಟ್ಟಿರಬೇಕು, ಒಂದು 50 ಲಕ್ಷ 1 ಕೋಟಿ ಕಾರಿನೊಳಗೆ ಕುಂತು ಬರಬೇಕು, ಮೈ ತುಂಬ ಎಲ್ಲ ಬಂಗಾರ ಹಾಕ್ಕೊಂಡು ಬರಬೇಕು, ದೊಡ್ಡ ದೊಡ್ಡ ಪೀಠದ ಮೇಲೆ ಕೂಡಬೇಕು, ಅವ್ರಿಗೆ ನಾವು ಭಾಳ ದೊಡ್ಡ ಗುರುಗಳಂತೀವಿ. ಆದರೆ ನಿಜವಾದ ಗುರು ನಿಜವಾಗಲೂ ದೊಡ್ಡವರು ಯಾರು ಅಂದರೆ, ತನ್ನೊಳಗೆ ಜ್ಞಾನದ ಪೀಠವನ್ನು ಅಲಂಕರಿಸಿರಬೇಕು, ಅಂಥವನಿಗೆ ನಾವು ಗುರು ಅಂತ ಕರಿಬೇಕು, ಅಂಥವ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಅದಕ್ಕೆ ಇಲ್ಲಿ ಶರಣೆ ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾಳೆ. ಎನ್ನ ನರಿಯಿಸು ಗುರುವೇ, ಎನ್ನ ನರಿಯಿಸು, ಎಷ್ಟು ಚೆಂದ ಹೇಳ್ತಾ ಇದ್ದಾಳೆ ನೋಡ್ರಿ ಗುರುವಿಗೆ. ಗುರುದೇವ, ಎನ್ನ ನರಿಯಿಸು, ಎನ್ನ ನರಿಯಿಸು ಏನು ಅಂದರೆ, ನಾನು ಏನಿದ್ದೀನಿ, ನನ್ನ ಮೂಲ ಸ್ವರೂಪ ಏನು, ನಾನು ಇಲ್ಲಿಗೆ ಯಾಕೆ ಬಂದೀನಿ, ಈ ಒಂದು ಮರ್ತ್ಯಕ್ಕೆ ಇಲ್ಲಿಂದ ನಾನು ಏನಿಗೆ ಹೋಗಬೇಕಾಗಿದೆ, ಆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಅರಿಯುವುದೇ ಎನ್ನನ್ನು ಅರಿಯುವುದು. ಅದಕ್ಕೆ ಎಷ್ಟು ಚೆಂದ ಹೇಳ್ತಾ ಇದ್ದಾರೆ, ಎನ್ನ ನರಿಯಿಸು ಗುರುವೇ, ಎನ್ನ ನರಿಯಿಸು, ಎನ್ನ ನರಿಯಿಸದೆ ನಿನ್ನ ನರಿಯಿಸಿಯಾದಡೆ ನೀ ನನಗೆ ಗುರುವಲ್ಲ, ನಾನಿನಗೆ ಶಿಷ್ಯನಲ್ಲ ಅಂತ ಹೇಳೋದು. ಎನ್ನ ನರಿಯಿಸದೆ ನನ್ನ ಮೂಲ ಸ್ವರೂಪ ಏನು ಅನ್ನೋದು ನನಗೆ ಗುರುತು ಮಾಡಿಕೊಳ್ಳಾರ್ದೇ ನಿನ್ನ ಬಗ್ಗೆನೇ ನೀನು ಹೇಳಬೇಡ ಅಂದರೆ, ನಾನಿಷ್ಟು ವೇದ ಓದಿನಿ, ನಾನಿಷ್ಟು ಶಾಸ್ತ್ರಗಳು ಓದಿದ್ದೀನಿ, ನಾ ಇಷ್ಟೆಲ್ಲ ಪಾಂಡಿತ್ಯ ಓದಿದ್ದೀನಿ, ನಾ ಇಂಥ ದೊಡ್ಡ ಮಡ ಕಟ್ಟಿದ್ದೀನಿ, ನಾ ಇಂಥ ದೊಡ್ಡವನಿದ್ದೀನಿ ಅಂತ, ನನಗೆ ಇಷ್ಟೊಂದು ಶಿಷ್ಯವೃಂದಾದಾರ, ಇಷ್ಟೊಂದು ದೊಡ್ಡ ದೊಡ್ಡ ಶಿಷ್ಯರು ನನಗದಾರ, ಇಂಥ ಶ್ರೀಮಂತರ ಶಿಷ್ಯರು ನನಗದಾರ, ಇಂಥ ರಾಜಕಾರಣಿಗಳ ಶಿಷ್ಯರು ನನಗದಾರ ಅಂತ ತಿಳ್ಕೊಂಡು ನಿನ್ನ ಗುರುತು ನನಗೆ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ತೊಗೊಂಡು ನನಗೇನು ಬೇಕಾಗ್ಯದ, ನಿನ್ನ ದೊಡ್ಡಸ್ತನಕಿ, ನಿನ್ನದು ಪಾಂಡಿತ್ಯ, ನಿನ್ನ ಇದು ಬೇಕು ನನಗೆ, ಇದರಿಂದ ಏನು ಉಪಯೋಗ ಇಲ್ಲ. ಅದಕ್ಕೆ ನೀ ಏನು ಗುರು, ನಿಜವಾದ ಗುರು ಏನು ಯಾರು ಅಂದರೆ, ಎನ್ನನ್ನರಿಯಿಸುವನು, ಎನ್ನನ್ನರಿಯಿಸು ಅಂದರೆ ನನ್ನ ಮೂಲ ಸ್ವರೂಪ ಏನು, ನಾನು ಇಂದ ಬಂದ ಕರ್ತವ್ಯ ಏನು, ನಾನು ಈ ಜೀವನದಲ್ಲಿ ಬಂದು ಮಾಡಬೇಕಾಗಿರ್ತಕ್ಕಂಥದ್ದು ಏನು, ಮತ್ತು ಕೊನೆಗೆ ಇಲ್ಲಿಂದ ಬಿಟ್ಟು ನಾವು ಮತ್ತೆ ಯಾವ ಮೂಲಕ್ಕೆ ಸೇರಬೇಕಾಗಿದೆ ಅನ್ನುವಂಥದ್ದನ್ನು ಯಾವ ಗುರು ತಿಳಿಸ್ಕೊಡ್ತಾರೋ ಅವರೇ ನಿಜವಾದ ಗುರು. ಅದಕ್ಕೆ ಅಂಥ ಒಂದು ಗುರುವಿನ ಸನ್ನಿಧಿಯಲ್ಲಿ ಹೋದಾಗ ಮಾತ್ರ ನಮಗೇನಾಗ್ತಾ ಇದೆ ಅಂದರೆ, ಮುಕ್ತಿಯ ಸಾಮ್ರಾಜ್ಯ ದೊರಕಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಏನಾಗ್ತದೆ ಅಂದರೆ, ಕಳ್ಳ ಏನು ಅಬ್ರು ಅವರು ಕುರುಡರು ಇವರು ಕುರುಡರು, ಕುಡ ಕುರುಡ ಸೇರಿ ಹಳ್ಳವನು ಸೇರಿದಂತೆ. ಅದಕ್ಕೆ ನಮಗೆ ಯಾವುದು ಸನ್ಮಾರ್ಗ ಸಿಗಲ್ಲ. ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಶಿಷ್ಯರಾಗಿ ಗುರುವಿನ ಹೆಸರಿನಲ್ಲಿ ಅಧೋ ಮಾರ್ಗಕ್ಕೆ ಒಯ್ತಕ್ಕಂಥವರೇ ಬಹಳ ಅದಾರೆ. ಅವರಿಗೆ ಅಧೋಗತಿಗೆ ಒಯ್ದು ಅವ್ರಿಗೆ ಪಾಡಬಾರದ ಕಷ್ಟಗಳನ್ನು ಕೊಡ್ತಕ್ಕಂಥ ಗುರುಗಳೇ ಇವತ್ತು ಜಗತ್ತಿನ ತುಂಬ ನೋಡ್ತಾ ಇದ್ದೀವಿ. ಅಂಥವ್ರ ಬೆನ್ನತ್ತಿ ನಾವು ಹೋಗಬಾರ್ದು. ಅವ ಗುರು ಎಲ್ಲೇ ಇರಲಿ, ಅವನ ವೇಷ ಯಾವುದೇ ಇರಲಿ, ಅವನು ಜ್ಞಾನಿಯಾಗಿರಬೇಕು, ಅನುಭವಿಯಾಗಿರಬೇಕು, ಪ್ರೇಮಮಯಿಯಾಗಿರಬೇಕು, ಅಂಥವ್ರಿಗೆ ಮಾತ್ರ ನಾವು ಗುರು ಅನ್ನಬೇಕು. ಚೀನಾ ದೇಶದಲ್ಲಿ ಲಾವೋತ್ಸೆ ಅಂತ ಒಬ್ಬ ಸಂತರು ಬರ್ತಾರೆ. ಎಂಥ ಒಬ್ಬ ಮಹಾನ್ ಸಂತರು ಅವರು ಅಂದರೆ, ಅವ್ರ ಜೊತೆ ಏನೂ ಇರಲ್ಲ, ನಮ್ಮ ಸರ್ವಜ್ಞನಿದ್ದಂಗೆ ಒಂದು ಲಂಗೋಟಿ ಜೊತೆ ಒಂದು ಕಂದಿಲ್ ಲಾಂದ್ರ ಮತ್ತು ಒಂದು ನಾಯಿ, ಇವಿಷ್ಟೇ ಅವರ ಆಸ್ತಿ ಇರ್ತಾವೆ. ಅವರು ಕಂದಿಲ್ ಯಾಕೆ ಜೊತೆ ಕರ್ಕೊಂಡು ತೊಗೊಂಡು ಹೋಗ್ತಿರ್ತಂದ್ರೆ, ಕತ್ತಲೆಯಲ್ಲಿ ನಡಬೇಕಾದ್ರೆ ಎಡವು ಬೀಳಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಅದೊಂದು ಹಿಡ್ಕೊಂಡಿರ್ತಾರೆ. ಜೊತೆ ಅವರು ನಾಯಿ ಒಂದು ಬರ್ತಿರ್ತದೆ. ಅವ್ರಿಗೆ ನೋಡಿದ್ರೆ ಎಲ್ಲರೂ ದೇಶ ತುಂಬ ಗೌರವ ಕೊಡ್ತಿರ್ತಾರೆ. ಅಂಥದ್ರಲ್ಲಿ ಆ ಒಂದು ದೊಡ್ಡ ಸಾಮ್ರಾಟ್ ಇರ್ತಾನೆ, ಅವರ ರಾಜಧಾನಿಗೆ ಅವರು ಬರ್ತಾರೆ. ಆ ರಾಜನಿಗೆ ಗೊತ್ತಾಗ್ತದೆ, ಲಾವತ್ಸೆ ನಮ್ಮ ರಾಜ್ಯಕ್ಕೆ ಬಂದಾನ ಅಂತ ತಿಳ್ಕೊಂಡು, ಆ ಗುರುವಿಗೆ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಆ ಗುರುವಿನ ದರ್ಶನಕ್ಕೆ ಹೋಗ್ತಾನೆ. ಆ ಗುರು ಎಲ್ಲಿರ್ತಾರಂದ್ರೆ, ಕಾಡಿನಲ್ಲಿ ಎಲ್ಲೋ ಒಂದು ಮರದ ಗಿಳತೆಳಗೆ ಕುಂತಿರ್ತಾರೆ. ಅವ್ರ ದರ್ಶನ ಪಡಿಬೇಕು ಅಂತ ತಿಳ್ಕೊಂಡು ಇವ ಹೋಗ್ತಾನೆ. ಆದರೆ ಇವತ್ತು ನಮ್ಮ ಗುರುಗಳು ಹೆಂಗಾಗ್ಯಾರಂದ್ರೆ, ಆ ರಾಜರ ದರ್ಶನ ಮಾಡಬೇಕಂತ ಇವರು ಓಡೋಡು ಹೋಗ್ತಾರೆ, ಲಂಗೋಟಿ ಎಲ್ಲ ಕಟ್ಕೊಂಡು ಅಲ್ಲಿಗೆ ಓಡೋಡು ಹೋಗ್ತಾರೆ. ಯಾಕಂದ್ರೆ ಅವ ಏನಾರ ಕೊಡ್ತಾನೇನೋ ಅಂತ ತಿಳ್ಕೊಂಡು ಆ ಆಸೆಯಿಂದ ಅವ ಎಲ್ಲಿರ್ತಾನೋ ಅಲ್ಲಿಗೆ ಹೋಗ್ತಾರೆ ಇವರು. ಆದರೆ ಅವ ಹಂಗಿರಲ್ಲ. ಆ ಗುರು ಏನಿರ್ತಾನಂದ್ರೆ, ಏಕಾಂತದಲ್ಲಿ ಶಾಂತವಾಗಿ ಒಂದು ಗಿಡ ತೆಳ ಕುಂತಿರ್ತಾನೆ. ಅವರು ದರ್ಶನ ಮಾಡಬೇಕಂತ ರಾಜ ಬರ್ತಾನೆ, ಬಂದು ದರ್ಶನ ಮಾಡ್ತಾನೆ. ದರ್ಶನ ಎಲ್ಲ ಮಾಡಿ ಆ ಲಾವತ್ಸ್ಯ ಗುರುಗಳಿಗೆ ಹೇಳ್ತಾನೆ, ಮಹಾರಾಜರೇ, ನೀವು ಇಂತಹ ದೊಡ್ಡ ಗುರುಗಳಿದ್ದೀರಿ, ನೀವು ನನ್ನ ಒಂದು ರಾಜ್ಯಕ್ಕೆ ಬಂದಿರಂದ್ರೆ ನನ್ನ ಅಹೋಭಾಗ್ಯ ಅದ, ನನಗೆ ಭಾಳ ಸಂತೋಷ ಆಗ್ಯದ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಹಿಂಗೆಲ್ಲೋ ಒಂದು ಗಿಡತೆಳಗೋ ಎಲ್ಲೋ ಇಲ್ಲಿ ನೀವು ಕೂಡಬಾರ್ದು, ನನಗೆ ಒಂಥರ ಅಪಮಾನ ಅನ್ನಿಸ್ತದ, ಅವಮಾನ ಅನ್ನಿಸ್ತದ. ಇಂಥ ಒಂದು ದೊಡ್ಡ ಗುರುಗಳು ಇಂಥ ಒಂದು ಕಾಡಿನಾಗ ಎಲ್ಲೋ ನೀವು ಕೂಡಬಾರ್ದು. ಅದಕ್ಕೆ ನಿಮಗಾಗಿ ಒಂದು ದೊಡ್ಡ ಅರೆಮನೆ ಕಟ್ಟಿಸ್ಕೊಡ್ತೀನಿ, ನೀವು ಅಲ್ಲಿ ಹಾಯಾಗಿರ್ಬೋದು, ನನಗೆಲ್ಲ ಮಾರ್ಗದರ್ಶನ ಮಾಡಬಹುದು ಅಂತ ತಿಳ್ಕೊಂಡು ಹೇಳ್ತಾನೆ. ಆವಾಗ ಲಾವತ್ಸೆ ಹೇಳ್ತಾರೆ,
ನಾ ಈಗ ಭಾಳ ಬಡತನದಾಗಿದ್ದೀನಿ ಅಥವಾ ಭಾಳ ದುಃಖದೇನಿದ್ದೀನಿ ಅಥವಾ ನಾನೇನೋ ಕೊರತೆ ಅದ ಅಂತ ನೀ ತಿಳ್ಕೊಂಡೇನು ಅಂತ ಕೇಳ್ತಾನೆ. ಅವಾಗ ಲಾವತ್ ಹೇಳ್ತಾರೆ, ನೋಡು ನಿನ್ನ ಅರಮನೆ ಇಷ್ಟು ಸೀಮಿತವಾಗಿರ್ಬೋದು, ಆದರೆ ನನ್ನ ದೇವನ ಸಾಮ್ರಾಜ್ಯ ಭಾಳ ವಿಶಾಲ ಅದ. ಎತ್ತೆತ್ತ ನೋಡಿದ್ರೆ ಸಹ ಆ ದೇವನ ಅರಮನೆಯೇ ಅದ, ಎಲ್ಲಿ ನೋಡಿದ್ರೂ ಅವನ ಸಾಮ್ರಾಜ್ಯನೇ ಅದ. ಅದಕ್ಕೆ ಇಂಥ ಒಂದು ದೇವನ ಸಾಮ್ರಾಜ್ಯದಲ್ಲಿ ನಾನು ಭಾಳ ಆರಾಮವಾಗಿದ್ದೀನಿ, ನಿನ್ನ ಅರಮನೆ ನನಗೆ ಬೇಡ ಅಂತ ಹೇಳ್ತಾರಂತ. ನೋಡಿರಿ, ಇರು ಗುರು, ಇಂಥವ್ರಿಗೆ ನಾವು ಗುರು ಅಂತ ಹೇಳ್ತೀವಿ. ನೋಡಿರಿ, ನಮ್ಮ ಅಲ್ಲಮ್ಮ ಪ್ರಭುದೇವರು ಹೆಂಗೆ ಬಂದರು, ಅವರು ನಿರಾಭಾರಿಯಾಗಿ ಬಂದರು, ಜೊತೆಯಲ್ಲಿ ಯಾವುದೂ ಇಲ್ಲ, ಏನು ಅವರು ತಗೊಂಡು ಬಂದಿಲ್ಲ. ಇಂಥ ಒಬ್ಬ ನಿರಾಭಾರಿ ಜಂಗಮರಿಗೆ ನಾವು ಗುರು ಅಂತ ಹೇಳ್ತಾ ಇದ್ದೀವಿ. ಗುರು ಬಸವಣ್ಣನವರು ಏನೆಲ್ಲ ಇದ್ದರೂ ಸಹ ಅದಕ್ಕೆ ಅಂಟಿಕೊಳ್ಳದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ, ವೈರಾಗ್ಯ ವ್ಯಕ್ತಿತ್ವ ಗುರು ಬಸವಣ್ಣನವರು. ಇಂಥವ್ರಿಗೆ ಗುರು ಅಂತ ನಾವು ಕರೆದೀವಿ, ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೆದೀವಿ ಅಂದರೆ ನಮಗೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ, ಆನಂದವನ್ನು ಸಿಗಲಿಕ್ಕೆ ಸಾಧ್ಯ ಇದೆ, ಜೀವನದ ಒಂದು ದಿಕ್ಕು ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮಗೆ ಏನಿರಬೇಕು ಅಂದರೆ ಒಂದು ಮುಂದೆ ಗುರಿ, ಹಿಂದೆ ಒಳ್ಳೆ ಮಾರ್ಗದರ್ಶನ ಮಾಡುವಂತಹ ಗುರು ಇರಬೇಕು, ಅವಾಗ ಜೀವನ ಸಾರ್ಥಕವಾಗಲಿಕ್ಕೆ ಸಾಧ್ಯ ಇದೆ. ಅಂಥ ಒಬ್ಬ ಗುರು ಮಹಾದೇವಿ ತಾಯಿ ದೊರಕ್ತಾ ಇದ್ದಾರೆ. ಆ ಗುರುವಿನ ಮಾರ್ಗದರ್ಶನದಲ್ಲಿ ಮಹಾದೇವಿ ತಾಯಿ ನಡೀತಾ ಇದ್ದಾಳೆ. ಗುರುವಿನಿಂದ ಶಿಷ್ಯಳಿಗೆ, ಶಿಷ್ಯಳಿಂದ ಗುರುವಿರಿಗೆ, ಎಂಥ ಒಂದು ಉನ್ನತ ಸ್ಥಾನ ಗುರುವಿಗೆ ಸಿಗ್ತಾ ಇದೆ. ಇಂಥ ಮಹಾದೇವಿ ಅನ್ನೋವಂಥ ಒಂದು ಶಿಷ್ಯಳನ್ನು, ಅನರ್ಘ್ಯ ರತ್ನವನ್ನು ಪಡೆದಿರುವಂಥ ಗುರುಲಿಂಗ ದೇವರಿಗೆ ಅವರು ದೀಕ್ಷೆಯೆಲ್ಲ ಕೊಟ್ಟು ಆಕೆಗೆ ಶರಣ ಸತಿ ಲಿಂಗಪತಿ ಅಂತ ಹೇಳಿದಾಗ ಆ ಒಂದು ಮಾತು ಆಕೆಯ ಮನಸ್ಸಿನಲ್ಲಿ ಅಚ್ಚೊತ್ತಿ ಬಿಡುತ್ತದೆ. ಈ ಕಡೆ ಲಿಂಗಮ್ಮ ತಾಯಿ ತನ್ನ ಮಗಳು ದಿನೇ ದಿನೇ ಬೆಳೆದು ದೊಡ್ಡವಳದ ಆಗ್ತಾ ಇದ್ದಾಳೆ. ಆಕೆಗೆ ಏನು ಕಾತರ ಅಂದರೆ ನನ್ನ ವಂಶದ ಕುಡಿ ಒಂದು, ಈ ಕುಡಿಗೆ ಮದುವೆ ಮಾಡಬೇಕು, ಬೇಗಲೇ ಒಂದು ಒಳ್ಳೆ ವರ ಹುಡುಕಿ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಆಕೆ ಹಂಬಲಿಸ್ತಿರ್ತಾಳೆ. ಆಕೆ ಯಾಕೆ ಅಂದರೆ ಆವತ್ತಿನ ಒಂದು ಸಂಪ್ರದಾಯದಲ್ಲಿ ಹೆಣ್ಣು ಮಗಳು ದೊಡ್ಡವಳಾಗಕ್ಕಿಂತ ಮೊದಲೇ, ಅಂದರೆ ಮೈನಿಡೋದಕ್ಕಿಂತ ಮೊದಲೇ ಮದುವೆ ಮಾಡಬೇಕು, ಇಲ್ಲ ಅಂದರೆ ಆ ಕುಟುಂಬಕ್ಕೆ ಆ ಸಮಾಜದಲ್ಲಿ ಯಾವುದೂ ಗೌರವ ಇರಲಿಲ್ಲ, ಆ ಕುಟುಂಬಕ್ಕೆ ಅವಮಾನ ಮಾಡ್ತಾಯಿದ್ರು, ಅದಕ್ಕೆ ಬಹಿಷ್ಕಾರ ಹಾಕ್ತಾಯಿದ್ರು. ಅದಕ್ಕೆ ಬೇಗಲೇ 9-10 ವರ್ಷದವರು ಇರುವಾಗಲೇ ಆ ಮಕ್ಕಳಿಗೆ ಮದುವೆ ಮಾಡಬೇಕಾಗಿತ್ತು, ಅಂಥ ಒಂದು ಸಂಪ್ರದಾಯ ಇತ್ತು. ಅಂಥದ್ರಲ್ಲಿ ಲಿಂಗಮ್ಮ ತಾಯಿಗೆ ಇನ್ನು ಮಹಾದೇವಿ ದೊಡ್ಡವಳಾಗೋದ್ರೊಳಗೆ ನಾವು ಮದುವೆ ಮಾಡಿಬಿಡಬೇಕು ಅಂತ ಕಾತರಿಸ್ತಿರ್ತಾಳೆ. ಆ ಮದುವೆ ಬೇಗನೆ ಕನಸು ಕಾಣ್ತಿರ್ತಾಳೆ. ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳು ಹುಟ್ಟಿದ ತಕ್ಷಣ ಕಾಣುವುದೇ ಮದುವೆ ಕನಸು. ಮಕ್ಕಳು ಇಷ್ಟು ಹುಟ್ಟಿರ್ತಾರೆ, ನಾವು ಮೊಟ್ಟ ಮೊದಲಿಗೆ ಏನು ಕನಸು ಕಾಣಿಸ್ತೀವಿ ಅಂದರೆ ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಅವ್ರ ಮದುವೆ ಹಿಂಗೆ ಮಾಡಬೇಕು, ಅವ್ರ ಮದುವೆ ಆ ರೀತಿ ಮಾಡಬೇಕಂತ ತಿಳ್ಕೊಂಡು ಆ ಮದುವೆ ಕನಸೇ ನಾವು ತಾಯಿ ತಂದೆ ಕಾಣ್ತಿರ್ತೀವಿ. ಅದೇ ರೀತಿ ಲಿಂಗಮ್ಮ ತಾಯಿ ಓಂಕಾರ ಶೆಟ್ಟಿ ಇನ್ನು ಮಹಾದೇವಿಗೆ ಮದುವೆ ಮಾಡಿಸಬೇಕು ಅಂತ ಭಾಳ ಕಾತುರ್ತಿರ್ತಾರೆ. ಮಹಾದೇವಿ ಹೇಳ್ತಾರೆ, ಮಹಾದೇವಿ ಇನ್ನು ನಿನಗೆ ಮದುವೆ ಮಾಡಬೇಕಾಗಿದೆ, ಒಂದು ಒಳ್ಳೆಯ ವರ ಹುಡುಕಿ ನಿನಗೆ ಮದುವೆ ಮಾಡಿಕೊಟ್ರೆ ನಮ್ಮ ಒಂದು ಕರ್ತವ್ಯ ಮುಗಿದು ಹೋಗ್ತದೆ ಅಂತ ಹೇಳ್ತಾರೆ. ಅವಾಗ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಅಮ್ಮ ಜೀವನದಲ್ಲಿ ಬಂದ ಮೇಲೆ ಮದುವೆಯೇ ಎಲ್ಲಕ್ಕಿಂತ ಅಂತಿಮವೇನು ಅಥವಾ ಎಲ್ಲಕ್ಕಿಂತ ಮುಖ್ಯೇನು, ಮದುವೆ ಆಗಲಾರ್ದೇ ಬದುಕಿಲ್ಲೇನೇ ಅಮ್ಮ ಅಂತ ಕೇಳ್ತಾ ಇದ್ದಾಳೆ. ಅವಾಗ ಮಹಾದೇವಿ ತಾಯಿಗೆ ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾಳೆ, ಅಲ್ಲಮ್ಮ ಹೆಣ್ಣುಮಕ್ಕಳಿಗೆ ಮದುವೆ ಇಲ್ಲ ಅಂದ್ರೆ ಮತ್ತಿನ್ನೇನು ಮಾಡಬೇಕು, ಆಕೆಗೆ ಮದುವೆಯೇ ಗತಿ, ಆಕೆಗೆ ಮದುವೆಯಲ್ಲೇ ಆಕೆಗೆ ಮುಕ್ತಿ ಅದ ಅಂತ ಹೇಳ್ತಾಳೆ. ಅವಾಗ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ನೋಡು ತಾಯಿ, ಮದುವೆಯೇ ಅಂತಿಮ ಗುರಿ ಅಲ್ಲ ಮನುಷ್ಯನದು, ಇದಕ್ಕೆ ಬಿಟ್ಟು ಇನ್ನು ಬೇಕಾದಷ್ಟು ಒಂದು ಸಾಧನೆ ಅದ, ಸಾಧನೆಯ ಮಾರ್ಗ ಅದ. ಅದಕ್ಕೆ ನನ್ನ ಮಾರ್ಗ ಮದುವೆ ಅಲ್ಲಮ್ಮ, ನನ್ನ ಗುರಿ ಅಧ್ಯಾತ್ಮ ಸಾಧನೆ ಅದ, ಆ ಸಾಧನೆಗೆ ನನಗೆ ಮದುವೆ ಬೇಡ ಅಂತ ಹೇಳ್ತಾಳೆ. ಅವಾಗ ಲಿಂಗಮ್ಮ ತಾಯಿ ಭಾಳ ಒಂದು ಚಿಂತೆಗೆ ಒಳಗಾಗ್ತಾಳೆ. ಮಹಾದೇವಿ ಏನು ಪಣ ತೊಟ್ಟಳ, ಹಠ ಮಾಡ್ತಾಳೆ, ಆಕೆ ಹಠವಾದಿ, ಆಕೆ ತನ್ನ ಹಠದಿಂದ ದೂರ ಸರಿಯಲ್ಲ, ಈಕೆ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಹಾಲಿಂಗಮ್ಮ ತಾಯಿ ಒಂದು ಕಡೆ ಚಿಂತೆ ಶುರು ಆಗ್ತದೆ, ಆಕೆ ಬಹಳ ಒತ್ತಾಯ ಮಾಡ್ತಾಳೆ ಮಗಳಿಗೆ, ನೋಡಮ್ಮ ಮದುವೆ ಆಗಿ ಸಹ ನೀನು ಅಧ್ಯಾತ್ಮ ಸಾಧನೆ ಮಾಡ್ಬೋದು, ಈಗ ನೋಡು ನಾನು ಪೂಜೆ ಮಾಡ್ತಾ ಇಲ್ಲೇನು, ನಾನು ಸಾಧನೆ ಮಾಡ್ತಾ ಇಲ್ಲೇನು ಅಂತ ತಿಳ್ಕೊಂಡು ತನ್ನ ಉದಾಹರಣೆನೇ ಮಗಳಿಗೆ ಕೊಡ್ತಾಳೆ. ಅವಾಗ ಮಹಾದೇವಿ ತಾಯಿ ಹೇಳ್ತಾಳೆ, ನಿಂದ ಇರ್ಬೋದಮ್ಮ, ಆದರೆ ನನ್ನ ದಾರಿ ಬೇರೆ ಅದ,
ನನ್ನ ದಾರಿ ಏಕಾಂತದ ದಾರಿ ಅದ, ನನ್ನ ದಾರಿ ವೈರಾಗ್ಯದ ದಾರಿ ಅದ. ಈ ದಾರಿ ಇಲ್ಲನೇ ನಾನು ಈ ಪಥದಿಂದನೇ ನಾನು ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿನವ್ವ ಅಂತ ತಿಳ್ಕೊಂಡು ಹೇಳಿದಾಗ ಲಿಂಗಮತಾಯಿ ಭಾಳ ಚಿಂತೆ ಆಗ್ತದೆ, ಭಾಳ ದಿಗ್ಭ್ರಾಂತರಾಗ್ತಾರೆ. ಆವಾಗ ಮದುವೆ ಆಗಬೇಕು ಅಂದಾಗ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಅಮ್ಮ ನಂದಾಗಲೇ ಮದುವೆ ಆಗಿದೆ ಅಂತ ಹೇಳ್ದ. ಗುರು ಯಾವಾಗ ನನಗೆ ಲಿಂಗ ದೀಕ್ಷೆ ಕೊಟ್ಟು ಶರಣಸತಿ ಲಿಂಗಪತಿ ಅಂತ ಆಶೀರ್ವಾದ ಮಾಡಿದ್ರೋ ಆ ಲಿಂಗಯ್ಯನ ಜೊತೆನೇ ನನ್ನ ಮದುವೆ ಆಗಿ ಹೋಗಿದೆ ಅಮ್ಮ ಅಂತ ಹೇಳ್ತಾಳೆ. ಆವಾಗ ಇನ್ನು ಲಿಂಗಮತಾಯಿ ನಿರುತ್ತರಾಗಿ ಸುಮ್ಮನೆ ಇರ್ತಾಳೆ. ಇತ್ತ ಕಡೆ ಮಹಾದೇವಿಗೆ ಯಾವಾಗಲೂ ಆ ಪರಮಾತ್ಮನದೇ ಚಿಂತೆ. ಕುಂತರು ಧ್ಯಾನ ಚನ್ನಮಲ್ಲಿಕಾರ್ಜುನ, ನಿಂತರು ಚನ್ನಮಲ್ಲಿಕಾರ್ಜುನ, ಮಲ್ಕೊಂಡ್ರು ಆ ಚನ್ನಮಲ್ಲಿಕಾರ್ಜುನನೇ ಧ್ಯಾನ. ಇಷ್ಟೊಂದು ಆ ಪರಮಾತ್ಮನನ್ನು ಆ ಒಂದು ಧ್ಯಾನ ಅವಳಲ್ಲಿ ಇಷ್ಟೊಂದು ಅಳವಟ್ಟಿರ್ತದೆ, ಇಷ್ಟೊಂದು ಆಳವಾಗಿ ಬೀಳಿರ್ತದೆ ಅಂದರೆ ಕುಂತರು ನಿಂತರು ಕನಸಿನಲ್ಲೂ ಸಹ ಆ ಪರಮಾತ್ಮನ ಧ್ಯಾನವನ್ನೇ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಮಲಗಿದ್ರೂ ಸಹ ಪರಮಾತ್ಮನ ಕನಸೇ ಬೀಳ್ತಿರ್ತಾವಂತ, ದೇವರ ಕನಸೇ ಬೀಳ್ತಿರ್ತಾವ. ಅದಕ್ಕೆ ಮಹಾದೇವಿ ತಾಯಿ ಎಷ್ಟು ತನ್ನ ಕನಸಿನ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಿರ್ತಾಳೆ. ನೆರೆದಿರ್ತಕ್ಕಂಥ ಎಲ್ಲ ತನ್ನ ಬಂಧು ಬಳಗ ತನ್ನ ಗೆಳತಿಯರಿಗೆ ಹೇಳ್ತಾ ಇದ್ದಾಳೆ. ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳಂದರೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಅಕ್ಕಿ ಎಡಕೆ ಗೋಲೆ ತೆಂಗಿನ ಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದದ ಕಂಡೆನವ್ವ. ಎಷ್ಟು ಚಂದ ಹೇಳ್ತಾ ಇದ್ದಾಳೆ. ಸುಲಿಪಲ್ಲ ಗೊರವ ಅಂದರೆ ಶಿವ, ಅವನು ಭಿಕ್ಷಕ್ಕೆ ಬಂದದ ಕಂಡೆನವ್ವ. ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದು ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೇನವ್ವ. ನನ್ನ ಕನಸಿನಲ್ಲಿ ಯಾರು ಬಂದರೆ ಆ ಪರಮಾತ್ಮ, ಅವನು ನನ್ನ ಮನೆಗೆ ಭಿಕ್ಷಕ್ಕೆ ಬಂದಿದ್ದಾನೆ. ಅವನ ಸ್ವರೂಪ ಹೇಳ್ತಾ ಇದ್ದಾಳೆ. ಭಿಕ್ಷಕ್ಕೆ ಬಂದು ಅವನು ಹೋಗಬೇಕಾದರೆ ನಾನು ಅವನು ಬೆನ್ನತ್ತಿ ಕೈ ಹಿಡಿದೆ, ಕೈ ಹಿಡುವಷ್ಟರಲ್ಲಿ ನನಗೆ ಎಚ್ಚರ ಆಯ್ತಮ್ಮ ಅಂತ ತಿಳ್ಕೊಂಡು ತನ್ನ ಕನಸಿನ ಬಗ್ಗೆ ಹೇಳ್ತಾ ಇದ್ದಾಳೆ. ನೋಡ್ರಿ, ಮಹಾದೇವಿಗೆ ಎಲ್ಲ ಕಡೆ ಜಾಗ್ರ ಸ್ವಪ್ನ ಸುಷುಪ್ತಿ ಎಲ್ಲದರಲ್ಲೂ ಪರಮಾತ್ಮನದೇ ಧ್ಯಾನ, ಪರಮಾತ್ಮನದೇ ಹಂಬಲ. ಯಾಕೆ ನಮಗೆ ಕನಸು ಬೀಳ್ತಾ ಇದ್ದಾವೆ ಅಂದರೆ ನಮ್ಮ ಅತೃಪ್ತ ಭಾವನೆಯ ವ್ಯಕ್ತರೂಪವೇ ಕನಸು. ನಾವು ಜೀವನದಲ್ಲಿ ಏನು ಮಾಡ್ತೀವಿ, ಜಾಗೃತವಾಗಿದ್ದಾಗ ನಾವು ಏನು ವಿಚಾರ ಮಾಡ್ತೀವಿ, ನಾವು ಹೆಂಗೆ ಬದುಕ್ತೀವೋ ಆ ವಿಚಾರಗಳ ಪ್ರತಿರೂಪವಾಗಿ ನಮಗೆ ಕನಸುಗಳು ಬಿಡ್ತಾವೆ. ಅಕ್ಕನಿಗೆ ಜಾಗ್ರ ಸ್ವಪ್ನ ಎಲ್ಲ ಕಡೆ ಪರಮಾತ್ಮನೇ ತುಂಬಿಕೊಂಡಿದ್ದು, ಅದಕ್ಕೆ ಪರಮಾತ್ಮನದೇ ಕನಸು ಬೀಳ್ತಿತ್ತು. ಆದರೆ ನಮಗೇನಾಗ್ತದೆ, ನಮ್ಮ ಕನಸಿನಾಗ ಎಂದರ ಪರಮಾತ್ಮ ಬಂದಿದ್ದು ನಮಗೆಂದರ ಕನಸು ಬೀಳ್ತದೇನೋ, ಬೀಳಲ್ಲ. ನಮ್ಮ ಕನಸಿನ ಬೀಳ್ತಕ್ಕಂಥದ್ದು ಬೇರೆ ಬೇರೆಯೇ ಇದಾವೆ. ಇನ್ನು ಕನಸುಗಳು ಇಷ್ಟೊಂದು ಭಯಂಕರ ಕನಸು ಬೀಳ್ತಾವಂದ್ರೆ ಆ ಕನಸಿನೊಳಗೆ ಹೆದರಿ ಅಲ್ಲೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಭಾಳ ದುಃಖ ಪಡ್ತಾ ಇದ್ದೀವಿ. ಅಂಥ ಒಂದು ಕನಸುಗಳು ಯಾಕೆ ಬೀಳ್ತಾ ಇದ್ದಾವೆ ಅಂದರೆ ನಮ್ಮ ಮನಸ್ಸಿನ ಭಾವನೆಗಳೇ ಆ ರೀತಿ ಇರ್ತಾವೆ, ನಮ್ಮ ವಿಚಾರಗಳೇ ಆ ರೀತಿ ಇರ್ತಾವೆ. ಅದಕ್ಕೆ ನಮಗಂಥ ಒಂದು ಕೆಟ್ಟ ಕನಸುಗಳು ಅಥವಾ ಯಾವುದೋ ಒಂದು ದುಸ್ವಪ್ನಗಳು ನಮಗೆ ಬೀಳ್ತಾ ಇದ್ದಾವೆ. ಅದಕ್ಕೆ ಇವೆಲ್ಲ ದುಸ್ವಪ್ನಗಳು ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು, ಮಲಗುವಾಗ ಶಾಂತವಾಗಿ ಎಲ್ಲವನ್ನು ಬಿಟ್ಟು ಶಾಂತವಾಗಿ ಮೂರೆಳೆ ವಿಭೂತಿ ಹಚ್ಚಿಕೊಂಡು ಕೈಯಲ್ಲಿ ಲಿಂಗ ಹಿಡಿದು ಒಂದು 5 ನಿಮಿಷ ಧ್ಯಾನ ಮಾಡಿ ನಾವು ಮಲಗಿದೀವಿ ಅಂದರೆ ಒಳ್ಳೆ ಕನಸುಗಳು ಬೀಳ್ತಾ ಇದ್ದಾವೆ. ನಮ್ಮ ಮಕ್ಕಳು ಸಹ ಕನಸಿನಲ್ಲಿ ಹೆದರಿ ಏನೇನೋ ಅವು ಅಳತಿರ್ತಾವ, ದುಃಖ ಪಡ್ತಿರ್ತಾವ, ಚೀರಾಡ್ತಿರ್ತಾವ. ಅಂಥ ಮಕ್ಕಳಿಗೆ ನಾವು ಕೂಡಿಸಿ ವಿಭೂತಿ ಹಚ್ಚಿ ಅವರಿಗೆ ಒಂದು 5 ನಿಮಿಷ ಧ್ಯಾನ ಮಾಡಿ ಮಲ್ಕೋ ಮಗು ಅಂತ ಹೇಳಿದಾಗ ಆ ಮಕ್ಕಳಿಗೆ ಒಳ್ಳೆ ಕನಸುಗಳು ಬೀಳ್ತಾ ಇದ್ದಾವೆ. ಅದಕ್ಕೆ ಕನಸು ಅಂದರೆ ನಮ್ಮ ಅವ್ಯಕ್ತ ಒಂದು ಭಾವನೆ, ಅತೃಪ್ತ ಭಾವನೆಯ ವ್ಯಕ್ತರೂಪವೇ ಕನಸುಗಳಾಗಿ ನಮಗೆ ಕಾಣ್ತಾ ಇದ್ದಾವೆ. ಅದಕ್ಕೆ ಕನಸುಗಳು ಒಳ್ಳೆ ರೀತಿ ಬಿಡಬೇಕಂದ್ರೆ ನಮ್ಮ ಜೀವನ ಒಳ್ಳೆಯದಾಗಿರಬೇಕು, ನಮ್ಮ ವಿಚಾರಗಳು ಒಳ್ಳೆಯವಾಗಿರಬೇಕು, ನಮ್ಮ ಭಾವನೆಗಳು ಒಳ್ಳೆಯವಾಗಿರಬೇಕು, ನಮ್ಮ ಆಚಾರ ಎಲ್ಲ ಒಳ್ಳೆಯವಾಗಿದ್ದಾಗ ನಮ್ಮ ಕನಸುಗಳು ಸಹ ಒಳ್ಳೆ ಬೀಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಲೇ ಅಕ್ಕ ಮಹಾದೇವಿ ತಾಯಿ ಎಲ್ಲ ಕನಸಿನಲ್ಲೂ ಸಹ ಪರಮಾತ್ಮನದೇ ಧ್ಯಾನ, ಪರಮಾತ್ಮನಸದೇ ನೆನವು. ಎಷ್ಟು ಚಂದ ಹೇಳ್ತಾ ಇದ್ದಾಳೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಏನು ಕನಸಿನ ಕಂಡ್ರು ಅಂದರೆ ನಮ್ಮಂಗೆ ಮದುವೆ ಆಗೋದು, ಅಲ್ಲಿ ಹೋದೋ ಇಲ್ಲಿ ಹೋದೋ ಅದೊಂದು ತಿಂದು ಈ ಯಾವುದು ಆಕೆ ಕನಸುಗಳಲ್ಲಿ ಕೇವಲ ಪರಮಾತ್ಮನ
ದರ್ಶನ. ಪರಮಾತ್ಮ ಬಂದಿರುವಂತಹ ಕನಸೇ ಮಹಾದೇವಿ ತಾಯಿ ಕಾಣ್ತಾ ಇದ್ದಾಳೆ. ಅಂತಹ ಒಂದು ಮಹಾದೇವಿ ಪರಮಾತ್ಮನಿಗಾಗಿ ಇಷ್ಟೊಂದು ಹಂಬಲಿಸ್ತಾ ಇದ್ದಾಳೆ, ಇಷ್ಟೊಂದು ಹಂಬಲಿಸ್ತಾ ಇದ್ದಾಳೆ ಅಂದರೆ ಆ ಹಂಬಲ ಇನ್ನೇ ಮುಂದೆ ಆಕೆಯ ಜೀವನದಲ್ಲಿ ಯಾವ ರೀತಿ ವ್ಯಕ್ತವಾಗ್ತಾಯಿದೆ, ಆಕೆ ಎಷ್ಟೊಂದು ಹಂಬಲಿಸ್ತಾ ಇದ್ದಾಳೆ, ಆ ಹಂಬಲ ಯಾವ ರೀತಿ ಇತ್ತು ಮಹಾದೇವಿ ತಾಯಿದು ಅನ್ನುವಂಥದ್ದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನಾನು ಎರಡು ಮಾತುಗಳು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.